ಬಹಳ ಖುಷಿ ಆಯ್ತು. ಇವತ್ತೇನ್ ನಮ್ಮ ಗೀತಾ ಪಿಕ್ಚರ್ಸ್ ಇಂದ ವೇದ ಆದ್ಮೇಲೆ ಇದು ಎರಡನೇ ಚಿತ್ರ ಬಯಸ್ತೀರ. ನೀವು ತುಂಬಾ ಪ್ರಸಿದ್ಧ ಪಾತ್ರ ಬರ್ತೀರಿ, ಅದು ಪ್ರೀಕ್ವೆಲ್ ಇದ್ರು ಬಯಸ್ತೀರ. ಇವತ್ತು ನೋಡಿ ಇಷ್ಟು ಮಟ್ಟಿಗೆ ಮೆಚ್ಚಿದೀರ ಅಂದ್ರೆ ಬಹಳ ಖುಷಿ ಆಗುತ್ತೆ. ಅದಕ್ಕೆ ಒಂದು ಧನ್ಯವಾದ ಹೇಳೋಣ ಅಂತ ನಾವೆಲ್ಲರೂ ಬಂದಿದ್ದೀವಿ. ಸ್ವಲ್ಪ ಲೇಟಾಗಿ ಬಂದು, ಯಾಕಂದ್ರೆ ನಾವು ಸಿರ್ಸಿಲಿ ಒಂದು ಮದುವೆ ಮುಗಿಸ್ಕೊಂಡು ಬರಬೇಕಾಗಿತ್ತು, ಅದಕ್ಕೆ ತಡವಾಗಿ ಬಂದು, ಅದಕ್ಕೆ ದಯವಿಟ್ಟು ಕ್ಷಮೆ ಇರಲಿ. ತಮ್ಮ ನಿಜ ಹುಬ್ಳಿ ನಮ್ಗೆ ವಸ್ತಲ ಅವಾಗ ಬರ್ತಾ ಇರ್ತೀವಿ, ಹೋಗ್ತಾ ಇರ್ತೀವಿ. ಒಂದು ಬಾಂಧವ್ಯ ಇದೆ ಹುಬ್ಳಿ ಜೊತೆ, ಯಾಕಂದ್ರೆ ಅಪ್ಪಾಜಿಯವರು ಅಪ್ಪಾಜಿಯವ್ರ ತಾಯಿ ಅಂದ್ರೆ ಇಲ್ಲೇ ನಾವು ಬೆಳೆದಿದ್ದು ಇಲ್ಲಿ ಸಿದ್ದಾರ್ಥ ಮಠದಲ್ಲಿ. ಅದರಿಂದ ಒಂದು ಬಾಂಧವ್ಯ ಹುಬ್ಳಿಗೆ ನಮ್ಗಿದೆ ಯಾವಾಗ್ಲೂ. ಇಷ್ಟು ಹೇಳ್ತಾ ನೀವೆಲ್ಲರೂ ಮೆಚ್ಚಿ ಹರಿಸಿದ್ದಕ್ಕೆ ಬಯಸ್ತೀನಿ, ತುಂಬಾ ಥ್ಯಾಂಕ್ಸ್. ಹಾಗೂ ಇನ್ನು ಮುಂದೆ ಏನೇನು ಪಿಕ್ಚರ್ ಮಾಡಬೇಕು, ಗೀತಾ ಪಿಕ್ಚರ್ ಅಂತ ಒಂದು ಒಳ್ಳೆ ಉತ್ತಮ ಸಿನಿಮಾ ಮಾಡ್ತೀನಿ ಅಂತ ಭರವಸೆ ಕೊಟ್ಟು ನಿಮಗೆ ಧನ್ಯವಾದ ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮಾಡಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.